ವೀಕ್ಷಕರಿಗೆ ನಮಸ್ಕಾರ. ಇದು ಪ್ರಥಮಾಶ್ವಾಸದ 126ನೆಯ ಪದ್ಯದ ಬಳಿಕದ ವಚನ. ಅದು ಹೀಗಿದೆ. ಇದು ಸರಳವಾದ ಗದ್ಯ, ಆದ್ದರಿಂದಾಗಿ ಅದನ್ನು ಬಿಡಿಸಿ ವ್ಯಾಖ್ಯಾನವನ್ನು ಜೊತೆ ಜೊತೆಗೆ ಮಾಡುತ್ತೇನೆ. ಅದು ಹೀಗಿದೆ. ಅಂತೂ ಗರ್ಭನಿರ್ಭರ, ಗರ್ಭ ನಿರ್ಭರ, ನಿರ್ಭರ ಅಂದರೆ ತುಂಬಿದ ಪ್ರದೇಶದೊಳ್, ಅಂದರೆ ಕುಂತಿದೇವಿ ಇರುವ ಪ್ರದೇಶದಲ್ಲಿ ಅರಾತಿಗಳಿಗೆ, ವೈರಿಗಳಿಗೆ ಅಂತಕಾಲಂ ದೊರಕೊಳ್ಳುವಂತೆ, ಅಥವಾ ಕುಂತಿ ಇರುವಲ್ಲಿ, ಬೇಕಾದರೆ ನಾವು ಅದನ್ನು ಹಸ್ತಿನಾವತಿಯಲ್ಲಿ ಅಥವಾ ಭರತಖಂಡದಲ್ಲಿ ಇರುವ ಅರಾತಿಗಳಿಗೆ ಅಂತಕಾಲಂ ದೊರಕೊಳ್ಳುವಂತೆ, ವೈರಿಗಳಿಗೆ ಅಂತ್ಯಕಾಲವೇ ಬಂತು ಎನ್ನುವ ಹಾಗೆ ಪ್ರಸೂತಿ ಕಾಲಂ ದೊರೆಕೊಳ್ಳೆ, ಅಂದರೆ ಮಗುವನ್ನು ಹೆರುವಂತಹ ಸಂದರ್ಭವೂ ಕೂಡ ಬಂದು ಕೂಡಲು ಎಂದು ಈ ವಚನದ ಅರ್ಥ. ಮುಂದೆ ಆಕೆ ಭೀಮನನ್ನು ಪ್ರಸವಿಸುವಂತಹ ಸಂದರ್ಭವನ್ನು ಪಂಪ 127ನೆಯ ಪದ್ಯದಲ್ಲಿ ವರ್ಣಿಸುತ್ತಾನೆ.